ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ. ಸೊ ನಾನು ಪರಶುರಾಮ್. ಈ ದಿನ ನಾವು NMMS ಮತ್ತು NTSC ಪರೀಕ್ಷೆ ಅಷ್ಟೇ ಅಲ್ಲದೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗಿರತಕ್ಕಂತ ಒಂದು ವಿಡಿಯೋವನ್ನು ತಂದಿದ್ದೀನಿ. ಸೊ ಅದುವೇ ರಾಜ್ಯಶಾಸ್ತ್ರ ವಿಷಯದ ಗುರುತಾಗಿರತಕ್ಕಂಥ ವಿಷಯ. ಇದು NMMS ಮತ್ತು NTSC ಪರೀಕ್ಷೆಯಲ್ಲಿ ಎರಡನೇ ಪತ್ರಿಕೆಯಾಗಿರ್ತಕ್ಕಂಥ ಸ್ಕೂಲಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ 10 ಅಂಕಗಳಿಗೆ ಇರುತ್ತೆ. ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, 4 ವಿಷಯಗಳು ಕೂಡ 10 ಅಂಕಗಳು ಇರ್ತವೆ. ಅದರಲ್ಲಿ ರಾಜ್ಯಶಾಸ್ತ್ರದ್ದು ಕೂಡ ಒಂದು ಭಾಗ 2-3 ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತವೆ. ಸೊ ಇಲ್ಲಿ ಕೂಡ ಈ ಒಂದು ಭಾಗದಲ್ಲಿ ಸೊ ನಾನು ಒಂದು 42 ಪ್ರಶ್ನೆಗಳನ್ನು ತಂದಿದ್ದೀನಿ. ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನೆಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. NTSC ಮತ್ತು NMMS ಅಷ್ಟೇ ಅಲ್ಲದೆ ತೃತೀಯ ಭಾಷೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದ ಕುರಿತಾಗಿರ್ತಕ್ಕಂಥ ವಿಡಿಯೋಗಳ ಒಂದು ಪ್ಲೇಲಿಸ್ಟೇ ನನ್ನ ಚಾನಲ್ನಲ್ಲಿದೆ. 380 ಹೆಚ್ಚು ವಿಡಿಯೋಗಳಿದ್ದಾವೆ, ತಾವುಗಳನ್ನು ನೋಡ್ಬೋದು. ವಿಡಿಯೋ ಕಡೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸೊ ತಾವುಗಳು ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿಯೂ ಕೂಡ ಫಾಲೋಗಳನ್ನು ಮಾಡ್ಬೋದು, ಅಲ್ಲಿನೂ ಕೂಡ ನಾನು ಸ್ಟೋರಿಗಳನ್ನು ಶೇರ್ ಮಾಡ್ತೀನಿ. ನನ್ನದೇ ಆಗಿರ್ತಕ್ಕಂಥ ಬ್ಲಾಗ್ ಸ್ಪಾಟ್ ಸ್ಟಡಿ ವಿತ್ ಪರಶುರಾಮ್ ಅಲ್ಲಿನೂ ಕೂಡ ಈ ಒಂದು ವಿಡಿಯೋದ ಕಂಟೆಂಟನ್ನು ಹಾಕಿರ್ತೀನಿ, ಅಲ್ಲಿನೂ ಕೂಡ ತಾವುಗಳನ್ನು ನೋಡ್ಬೋದು. ಶುರು ಮಾಡೋಣ ರಾಜ್ಯಶಾಸ್ತ್ರ ವಿಷಯದ ಒಂದು ವಿಡಿಯೋ. ಸೊ ಪ್ರಶ್ನೆ ಮೊದಲಿದೆ, ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರು? ಸೊ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಗ್ರೀಕರಿಗೆ ಹೋಗ್ತದ? ಪ್ರಶ್ನೆ 2, ಗ್ರೀಕ್ನ ದಾರ್ಶನಿಕರು ಅಥವಾ ಮುಖ್ಯವಾಗಿರ್ತಕ್ಕಂಥ ತತ್ವಜ್ಞಾನಿಗಳು ಯಾರ್ಯಾರು? ಸೊ 1, ಸಾಕ್ರೆಟಿಸ್ ಬರುತ್ತೆ. 2, ಪ್ಲೇಟೋ. ಈ ಇಬ್ಬರು ಜನ ಏನಪ್ಪ ಅಂದರೆ ಗ್ರೀಕ್ನ ಪ್ರಸಿದ್ಧರಾಗಿರ್ತಕ್ಕಂಥ ತತ್ವಜ್ಞಾನಿಗಳು ಅನ್ಬೋದು ಅಥವಾ ದಾರ್ಶನಿಕರು ಅಂತ ಹೇಳ್ಬೋದು. ಪ್ರಶ್ನೆ 3 ಮತ್ತು ಸಾಕ್ರೆಟಿಸ್ನ ಶಿಷ್ಯ ಯಾರು? ಸೊ ಸಾಕ್ರೆಟಿಸ್ನ ಶಿಷ್ಯ ಯಾರಪ್ಪ ಅಂದರೆ ಪ್ಲೇಟೋ, ಈತನೇ ಸಾಕ್ರೆಟಿಸ್ನ ಶಿಷ್ಯ. ಪ್ರಶ್ನೆ 4 ಬರುತ್ತೆ, ರಿಪಬ್ಲಿಕ್ ಅಂತಕ್ಕಂಥ ಮಹಾಕೃತಿಯನ್ನು ಬರೆದಿರತಕ್ಕಂಥವ್ರು ಯಾರು? ಸೊ ರಿಪಬ್ಲಿಕ್ ಅಂತಕ್ಕಂಥ ಮಹಾಕೃತಿಯನ್ನ ಬರೆದಿರತಕ್ಕಂಥ ರಾಜಕೀಯ ಶಾಸ್ತ್ರಜ್ಞ ಪ್ಲೇಟೋ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ಲೇಟೋ ಬರೆದಿರತಕ್ಕಂಥ ರಿಪಬ್ಲಿಕ್ ಮಹಾಕೃತಿಯ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು? ಯಾವ ವಿಷಯದ ಮೇಲೆ ಪ್ಲೇಟೋ ಅವರು ರಿಪಬ್ಲಿಕ್ ಕೃತಿಯಲ್ಲಿ ವಿಷಯವನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಅದು ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯ. ರಾಜ್ಯ ಹೇಗಿರಬೇಕು, ಸರ್ಕಾರ ಹೇಗಿರಬೇಕು, ಅದರ ಕರ್ತವ್ಯಗಳೇನು ಅಂತಕ್ಕಂಥ ವಿಸ್ತಾರವಾಗಿ ಪ್ಲೇಟೋ ಅವರ ಕೃತಿ ರಿಪಬ್ಲಿಕ್ದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕಾಣ್ತೀವಿ. ಪ್ರಶ್ನೆ 6 ಬಂತು, ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರಿತೀವಿ? ಸೊ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅವರು. ಪ್ರಶ್ನೆ 7, ಅರಿಸ್ಟಾಟಲ್ ರಚಿಸಿದ ಕೃತಿ ಯಾವುದು? ಸೊ ರಾಜ್ಯಶಾಸ್ತ್ರದ ಪಿತಾಮಹ ಆಗಿರತಕ್ಕಂಥ ಅರಿಸ್ಟಾಟಲ್ ಅವರು ಪಾಲಿಟಿಕ್ಸ್ ಅಂತಕ್ಕಂಥ ಒಂದು ಕೃತಿಯನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಹಾಗಾದರೆ ಅರಿಸ್ಟಾಟಲ್ ಅವರು ಬರೆದಿರತಕ್ಕಂಥ ಪಾಲಿಟಿಕ್ಸ್ ಕೃತಿಯ ಮುಖ್ಯ ವಿಷಯ ಏನು? ಯಾವ ಒಂದು ವಿಷಯವನ್ನು ಕೇಂದ್ರೀಕರಣವಾಗಿಟ್ಕೊಂಡು ಅರಿಸ್ಟಾಟಲ್ ಅವರು ಪಾಲಿಟಿಕ್ಸ್ ಅಂತಕ್ಕಂಥ ಗ್ರಂಥವನ್ನು ಬರೆದಿದ್ದಾರೆ ಅಂದರೆ ಅದು ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯ, ಈ ಮೂರು ಕುರಿತಾಗಿ ಏನು ಮಾಡಿದಾರಪ್ಪ ಅಂದರೆ ಅರಿಸ್ಟಾಟಲ್ ಅವರು ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ. ಪ್ರಶ್ನೆ 9 ಬಂತು, ಕೌಟಿಲ್ಯ ರಚಿಸಿದ ಕೃತಿ ಯಾವುದು? ಹಾಗಾದರೆ ಕೌಟಿಲ್ಯ ಯಾವ ಕೃತಿಯನ್ನು ಬರೆದಿದ್ದಾನೆ? ಸೊ ಕೌಟಿಲ್ಯ ಬರೆದಿರತಕ್ಕಂಥ ಕೃತಿಯ ಹೆಸರು ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಹಾಗಾದರೆ ಕೌಟಿಲ್ಯ ಬರೆದಿರತಕ್ಕಂಥ ಅರ್ಥಶಾಸ್ತ್ರ ಕೃತಿಯ ವಿಷಯ ಏನು? ಅವರು ರಾಜಕೀಯ ನೀತಿಗಳ ಕುರಿತು ಏನು ಮಾಡಿದಾರಪ್ಪ ಅಂತಂದರೆ ಕೌಟಿಲ್ಯ ಅವರು ಅರ್ಥಶಾಸ್ತ್ರ ಕೃತಿಯಲ್ಲಿ ವಿಷಯವನ್ನು ಮಂಡನೆಯನ್ನು ಮಾಡಿದ್ದಾರೆ. ಪ್ರಶ್ನೆ 11 ಬಂತು, ಗ್ರೀಕರು ಪಾಲಿಟಿಕ್ಸ್ ಎಂಬ ಶಬ್ದವನ್ನು ಯಾವ ಕಾರಣಕ್ಕಾಗಿ ಬಳಸುತ್ತಿದ್ದರು? ಸೊ ಗ್ರೀಕರು ಪಾಲಿಟಿಕ್ಸ್ ಅಂತಕ್ಕಂಥ ಶಬ್ದವನ್ನು ಮುಖ್ಯವಾಗಿ ಅವರು ರಾಜ್ಯದ ಸಮಸ್ತ ಚಟುವಟಿಕೆಗಳಿಗಾಗಿ ಪಾಲಿಟಿಕ್ಸ್ ಅಂತಕ್ಕಂಥ ಶಬ್ದವನ್ನು ಬಳಕೆ ಮಾಡ್ತಿದ್ರು. ಪ್ರಶ್ನೆ 12 ಬಂತು, ಪಾಲಿಟಿಕ್ಸ್ ಪದದ ಅರ್ಥ ಏನು? ಅವ್ರು ಬಳಸ್ತಕ್ಕಂಥ ಪಾಲಿಟಿಕ್ಸ್ ಪದದ ಅರ್ಥ ಏನಪ್ಪ ಅಂತಂದರೆ ನಗರ ರಾಜ್ಯ ಅಂತ ಹೇಳ್ತೀವಿ. ಪಾಲಿಟಿಕ್ಸ್ ಎಂದರೆ ನಗರ ರಾಜ್ಯ. ಪ್ರಶ್ನೆ 13 ಬಂತು, ಪಾಲಿಟಿಕ್ಸ್ ಪದ ಯಾವ ಪದದಿಂದ ಬಂದಿದೆ? ಹಾಗಾದರೆ ಈ ಪಾಲಿಟಿಕ್ಸ್ ಅಂತಕ್ಕಂಥ ಪದ ಮುಖ್ಯವಾಗಿ ಯಾವ ಒಂದು ಪದದಿಂದ ಅದು ಬಂದಿದೆ? ಸೊ ಪಾಲಿಟಿಕ್ಸ್ ಅಂತಕ್ಕಂಥ ಪದ ಪೊಲೀಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಇದು ಪೊಲೀಸ್ ಗ್ರೀಕ್ ಭಾಷೆಯ ಒಂದು ಪದ. ಪ್ರಶ್ನೆ 14, ರಾಜ್ಯಶಾಸ್ತ್ರವು ಏನನ್ನು ಅಧ್ಯಯನ ಮಾಡ್ತದೆ ಅಥವಾ ರಾಜ್ಯಶಾಸ್ತ್ರ ಎಂದರೇನು? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ನೋಡಿ ರಾಜ್ಯದ ಮೂಲ ಬೆಳವಣಿಗೆ ಸ್ವರೂಪ ಆಡಳಿತ ಪದ್ಧತಿ ರಾಜ್ಯದ ಕಾರ್ಯವ್ಯಾಪ್ತಿ ಪೌರರ ಹಕ್ಕು ಮತ್ತು ಬಾಧ್ಯತೆಗಳ ಕುರಿತಾಗಿರತಕ್ಕಂತ ಅಧ್ಯಯನ ಮಾಡತಕ್ಕಂತ ಸಮಾಜ ವಿಜ್ಞಾನದ ಒಂದು ಭಾಗವೇ ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ ಇದು ರಾಜ್ಯಶಾಸ್ತ್ರ ಅಧ್ಯಯನ ಮಾಡತಕ್ಕಂತ ಒಂದು ವಿಷಯ ಆಗಿತ್ತು ಇನ್ನು ಮುಂದಿನ ಪ್ರಶ್ನೆ ಇದೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊದಲು ಯಾರು ಬಳಸಿದರು ಮತ್ತು ಯಾವಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಕಂತ ಪದ ಮೊಟ್ಟ ಮೊದಲು 1812 ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕಂತವರು ಏನು ಮಾಡಿದರಪ್ಪಂದ್ರೆ ಸಾರ್ವಜನಿಕ ಆಡಳಿತ ಅಂತಕಂತ ಪದವನ್ನ ಬಳಸಿದ್ದಾರೆ ಪ್ರಶ್ನೆ 16 ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ವಿವರಿಸಿದವರು ಯಾರು ಹಾಗಾದ್ರೆ ಸಾರ್ವಜನಿಕ ಆಡಳಿತ ಏನನ್ನ ಒಳಗೊಂಡಿರ್ತದ ಅಂತಕಂತ ವ್ಯಾಪ್ತಿಯನ್ನ ಲೂಥರ್ ಗುಲಿಕ್ ಅಂತವರು ಏನು ಮಾಡಿದರಪ್ಪಂದ್ರೆ POSDCORB ಅಂತ ಇಂಗ್ಲಿಷ್ ಪದದ ಮೂಲಕ ಏನು ಮಾಡಿದರೆ ಸೂಚಿಸಿದ್ದಾರೆ ಹಾಗಾದ್ರೆ ನೋಡೋಣ ಒಂದೊಂದು ಅಕ್ಷರ ಏನೇನು ಅರ್ಥ ಕೊಡ್ತೈತಪ್ಪ ಅಂತಂದ್ರೆ ಪಿ ಅಂದ್ರೆ ಪ್ಲಾನಿಂಗ್ ಯೋಜನೆ ಒ ಅಂದ್ರೆ ಆರ್ಗನೈಸೇಷನ್ ಸಂಘಟನೆ ಎಸ್ ಅಂದ್ರೆ ಸ್ಟಾಫಿಂಗ್ ಸಿಬ್ಬಂದಿ ವ್ಯವಸ್ಥೆ ಡಿ ಅಂದ್ರೆ ಡೈರೆಕ್ಷನ್ ನಿರ್ದೇಶನ ಸಿಒ ಅಂದ್ರೆ ಕೋಆರ್ಡಿನೇಷನ್ ಸಂಯೋಜನೆ ಆರ್ ಅಂದ್ರೆ ರಿಪೋರ್ಟಿಂಗ್ ವರದಿ ಬಿ ಅಂದ್ರೆ ಬಜೆಟಿಂಗ್ ಆಯವ್ಯಯ ಇದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಒಳಗೊಂಡಿರತಕ್ಕಂಥದ್ದು ಲೂಥರ್ ಗುಲಿಕ್ ಅವರು POSDCORB ಅಂತಕ್ಕಂಥ ಇಂಗ್ಲಿಷ್ ಪದದ ಮೂಲಕ ಸೂಚಿಸಿದ್ದಾರೆ ಪ್ರಶ್ನೆ 17 ಹೋಗೋಣ ನೇಮಕಾತಿಯು ಸಾರ್ವಜನಿಕ ಸಿಬ್ಬಂದಿ ರಚನೆಯ ಅಡಿಗಲ್ಲು ಅಂತಕ್ಕಂಥದ್ದು ಹೇಳಿಕೆ ಕಟ್ಟೋರು ಯಾರು ನೇಮಕಾತಿಯು ಅಪಾಯಿಂಟ್ಮೆಂಟ್ ಅಂತಕ್ಕಂಥದ್ದು ಸಾರ್ವಜನಿಕ ಸಿಬ್ಬಂದಿ ರಚನೆಯ ಅಡಿಗಲ್ಲು ಅಂತ ಹೇಳಿದವರೇ ಓಜಿ ಸ್ಟಾಲ್ ಅಂತಕ್ಕಂಥವ್ರು ಪ್ರಶ್ನೆ 18 ಮತ್ತು ನೇಮಕಾತಿಯಲ್ಲಿರ್ತಕ್ಕಂಥ ಎರಡು ವಿಧಗಳು ಸೊ ಅಪಾಯಿಂಟ್ಮೆಂಟ್ ಅಲ್ಲಿ ಎರಡು ಇರ್ತವೆ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಎರಡು ಪ್ರಮೋಷನ್ ನೇರ ನೇಮಕಾತಿ ಮತ್ತು ಬಡ್ತಿ ಮೂಲಕ ನೇಮಕಾತಿಯನ್ನ ಆಂತರಿಕ ನೇಮಕಾತಿ ಅಂತಲೂ ಕೂಡ ಕರೀತಾರೆ ಓಕೆ ಹಾಗಾದ್ರೆ ಸೊ ಈ ಸಿಬ್ಬಂದಿಗಳಿಗೆ ತರಬೇತಿಯನ್ನ ಎಷ್ಟು ವಿಧದಲ್ಲಿ ಕೊಡ್ತಾರೆ ಅವು ಯಾವವು ಒಟ್ಟಾರೆಯಾಗಿ ತರಬೇತಿ ಐದು ವಿಧಗಳನ್ನು ಹೊಂದಿದೆ ಒಂದು ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ ಎರಡು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ ಮೂರು ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ನಾಲ್ಕು ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ ಐದು ಪರಿಣತ ಮತ್ತು ಹಿನ್ನೆಲೆ ತರಬೇತಿ ಇವು ತರಬೇತಿಯಲ್ಲಿರ್ತಕ್ಕಂಥ ಐದು ವಿಧಗಳು ಶುರು ಮಾಡೋಣ ಮುಂದಿನ ಪ್ರಶ್ನೆ ಹೀಗಿದೆ ಪ್ರಶ್ನೆ ಸಂಖ್ಯೆ 20 ಬಂತು ಕೇಂದ್ರ ಲೋಕ ಸೇವಾ ಆಯೋಗವು ಇದರಡಿ ಸ್ಥಾಪಿತವಾಗಿದೆ ಹಾಗಾದ್ರೆ ಕೇಂದ್ರ ಲೋಕ ಸೇವಾ ಆಯೋಗವು UPSC ಅಂತ ಕರಿತೇವಲ್ಲ ಅದು ಯಾವುದರ ಅಡಿ ಸ್ಥಾಪಿತವಾಗಿದೆ ಅಂದ್ರೆ ಸಂವಿಧಾನದ 315ನೇ ವಿಧಿ ಪ್ರಕಾರ ಕೇಂದ್ರ ಲೋಕ ಸೇವಾ ಆಯೋಗವು ಸ್ಥಾಪನೆ ಆಗಿದೆ ಪ್ರಶ್ನೆ 21 ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರು ಎಷ್ಟು ಜನ ಇರ್ತಾರೆ ಸೊ ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಮತ್ತು ಅವರ ಜೊತೆ ಏನಾಗಿರ್ತಾರಪ್ಪ ಅಂದ್ರೆ 10 ಜನ ಸದಸ್ಯರು ಇರ್ತಾರೆ ಕೇಂದ್ರ ಲೋಕ ಸೇವಾ ಆಯೋಗದಲ್ಲಿ ಮುಂದಿನ ಪ್ರಶ್ನೆ ಇದೆ 22 ಕೇಂದ್ರ ಲೋಕ ಸೇವಾ ಆಯೋಗಕ್ಕೆ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರೆ ಸೊ ಕೇಂದ್ರ ಲೋಕ ಸೇವಾ ಆಯೋಗಕ್ಕೆ ಸದಸ್ಯರನ್ನ ರಾಷ್ಟ್ರಪತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ನೇಮಕವನ್ನ ಮಾಡ್ತಾರೆ ಪ್ರಶ್ನೆ 23 ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ಓಕೆ ಸೊ ಒಬ್ಬ ಅಧ್ಯಕ್ಷರು ಮತ್ತು 10 ಸದಸ್ಯರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಹಾಗಾದ್ರೆ ಈ ಸದಸ್ಯರ ಅಧಿಕಾರಾವಧಿ 6 ವರ್ಷ ಆಗಿರುತ್ತೆ ಇಲ್ಲವೇ ಅವರಿಗೆ 65 ವರ್ಷ ವಯಸ್ಸಿನವರೆಗೆ ಏನಾಗ್ತದಪ್ಪ ಅಂತಂದ್ರೆ ಇರ್ತದ ಇದು ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಅಧಿಕಾರ ಅವಧಿ ಪ್ರಶ್ನೆ 24 ಬಂತು ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರನ್ನ ವಜಾ ಮಾಡುವ ಅಧಿಕಾರ ಯಾರಿಗಿರ್ತದ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಗಿದ್ರೆ ಸೊ ವಜಾ ಮಾಡ್ತಕ್ಕಂಥ ಅಧಿಕಾರ ಸಹಿತ ರಾಷ್ಟ್ರಪತಿಗೆ ಇರುತ್ತೆ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರನ್ನ ಪ್ರಶ್ನೆ 25 ಬಂತು ಕೇಂದ್ರ ವೃಂದದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ನೇಮಕವನ್ನ ಯಾರು ಮಾಡ್ತಾರೆ ಓಕೆ ಎ ಗ್ರೂಪ್ ಮತ್ತು ಬಿ ಗ್ರೂಪ್ ಅಂತ ಕರಿತೀವಲ್ಲ ಆ ಎ ಕಡರ್ ಮತ್ತು ಬಿ ಕಡರ್ನಲ್ಲಿರ್ತಕ್ಕಂಥ ಒಂದು ಹುದ್ದೆಗಳನ್ನ ಸೆಂಟ್ರಲ್ ಋದು ಸೊ ಅದನ್ನ ನೇಮಕ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದುವೇ ಕೇಂದ್ರ ಲೋಕ ಸೇವಾ ಆಯೋಗ UPSC ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಬಂತು 26 IAS ಎಂದರೇನು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಭಾರತೀಯ ಆಡಳಿತ ಸೇವೆ IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಭಾರತೀಯ ಪೊಲೀಸ್ ಸೇವೆ IFS ಅಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಭಾರತೀಯ ವಿದೇಶಿ ಸೇವೆ ಅಂತೀವಿ ನೆಕ್ಸ್ಟ್ IRS ಅಂದ್ರೆ ಭಾರತೀಯ ಕಂದಾಯ ಸೇವೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಂತೀವಿ ನೆಕ್ಸ್ಟ್ IAAS ಅಂದ್ರೆ ಭಾರತೀಯ ಲೆಕ್ಕ ಮತ್ತು ಪರಿಶೋಧನಾ ಸೇವೆ ಅಂತ ಕರಿತೀವಿ ಇವು ಕೇಂದ್ರ ಲೋಕಸೇವಾ ಆಯೋಗದ ಎ ವೃಂದದಲ್ಲಿ ಬರ್ತಕ್ಕಂಥ ಒಂದು
ಹುದ್ದೆಗಳಾಗಿದ್ದವು. ಪ್ರಶ್ನೆ 31 ಬಂತು, ಕರ್ನಾಟಕ ಲೋಕಸೇವಾ ಆಯೋಗ ಸ್ಥಾಪನೆ ಆದದ್ದು ಯಾವಾಗ? ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೀವಲ್ಲ, ಕೇಂದ್ರ ಕರ್ನಾಟಕ ಲೋಕಸೇವಾ ಆಯೋಗ, ಇದು ಯಾವಾಗ ಸ್ಥಾಪನೆ ಆಗಿದೆಯಪ್ಪ ಅಂದ್ರೆ 18 ಮೇ 1951 ಅದು ಕೂಡ ರಚನೆ ಆಗಿದೆ. ಹಾಗಾದ್ರೆ ಈ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ? ಸೊ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, ಅವ್ರ ಜೊತೆಗೆ 9 ಜನ ಸದಸ್ಯರು ಸಹಿತ ಇರ್ತಾರೆ. ಪ್ರಶ್ನೆ 33 ಬಂತು, ಹಾಗಾದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನ ನೇಮಕವನ್ನು ಮಾಡತಕ್ಕಂಥ ಅಧಿಕಾರ ಯಾರಿಗಿರುತ್ತೆ? ಈ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನ ನೇಮಕ ಮಾಡತಕ್ಕಂಥ ಅಧಿಕಾರ ಇರೋದು ರಾಜ್ಯಪಾಲರಿಗೆ ಇರ್ತದೆ. ಪ್ರಶ್ನೆ 34 ಬಂತು, ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು? ಈ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ 6 ವರ್ಷ ಇಲ್ಲವೇ 62 ವರ್ಷ ವಯಸ್ಸಿನವರೆಗೆ. ಪ್ರಶ್ನೆ 35 ಬಂತು, ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಏನಿದೆಪ್ಪ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಸ್ಥಾಪನೆ ಇದೆ. ಪ್ರಶ್ನೆ 36 ಬಂತು, ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಾಂತೀಯ ಕಚೇರಿಗಳು ಎಲ್ಲೆಲ್ಲಿವೆ? ಸೊ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದ್ರೆ ಸೊ ಕರ್ನಾಟಕ ಲೋಕಸೇವಾ ಆಯೋಗದ ಪ್ರಾಂತೀಯ ಕಚೇರಿಗಳು ರೀಜನಲ್ ಆಫೀಸ್ ಅಂತೀವಲ್ಲ, ಅವು 4 ಇದ್ದಾವೆ. ಅವು ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಏನಾಗಿದ್ದಪ್ಪ ಅಂದ್ರೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಪ್ರಶ್ನೆ 37 ಬಂತು, ಕರ್ನಾಟಕ ಲೋಕಸೇವಾ ಆಯೋಗದ ಮುಖ್ಯ ಕಾರ್ಯ ಏನು? ಏನು ಕೆಲಸ ಮಾಡ್ತೈತಪ್ಪ ಅಂದ್ರೆ ಇದು ರಾಜ್ಯ ಸರ್ಕಾರಿ ವೃಂದದ ಪತ್ರಾಂಕಿತ ಮತ್ತು ಅಪತ್ರಾಂಕಿತ ವೃಂದದ ಹುದ್ದೆಗಳಿಗೆ ನೇಮಕವನ್ನು ನಡೆಸ್ತದ. ಗೆಜಿಟೆಡ್ ಮತ್ತು ನಾನ್ ಗೆಜಿಟೆಡ್, ಪತ್ರಾಂಕಿತ ಅಂದ್ರೆ ಗೆಜಿಟೆಡ್, ಅಪತ್ರಾಂಕಿತ ಅಂದ್ರೆ ನಾನ್ ಗೆಜಿಟೆಡ್. ಓಕೆ, ಇಲ್ಲಿ ಈ ಒಂದು ವೃಂದದ ಹುದ್ದೆಗಳಿಗಾಗಿರ್ಬೋದು, ಬೇರೆ ಬೇರೆ ಇಲಾಖೆಯ ವೃಂದದ ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆಯನ್ನು ಮಾಡಿದ್ರೆ ಆ ಒಂದು ನೇಮಕಾತಿಗೆ ಪರೀಕ್ಷೆಯನ್ನು ನಡೆಸ್ತದ, ಸಂದರ್ಶನವನ್ನ ಮಾಡ್ತದ, ಆಯ್ಕೆ ಪಟ್ಟಿಗಳನ್ನ ಪ್ರಕಟಿಸಿ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಹಸ್ತಾಂತರವನ್ನ ಮಾಡ್ತದ. ಇದುವೇ ಕರ್ನಾಟಕ ಲೋಕಸೇವಾ ಆಯೋಗದ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ. ಮುಂದಿನ ಪ್ರಶ್ನೆ ಇದೆ, ಇದು ಸರ್ಕಾರದ ನರಮಂಡಲ ಇದ್ದಂತೆ, ಹಾಗಾದ್ರೆ ಯಾವ ಘಟಕವನ್ನ, ಯಾವುದನ್ನ ಸರ್ಕಾರದ ನರಮಂಡಲ ಅಂತ ಕರಿತೀವಿ ಅಂದ್ರೆ ಸಚಿವಾಲಯ, ಕ್ಯಾಬಿನೆಟ್ ಅಂತೀವಲ್ಲ, ಅದು ಏನಾಗಿತ್ತಪ್ಪ ಅಂತಂದ್ರೆ ಸಚಿವಾಲಯ ಅಂತ ಹೇಳ್ತಾರೆ. ಮುಂದೆ ಪ್ರಶ್ನೆ 39 ಬಂತು, ನೀತಿಗಳನ್ನು ರೂಪಿಸುವ ಬೌದ್ಧಿಕ ಕೇಂದ್ರ ಎಂದು ಯಾವುದನ್ನು ಕರೀತಾರೆ? ನೀತಿಗಳನ್ನು ರೂಪಿಸುವ ಬೌದ್ಧಿಕ ಕೇಂದ್ರ ಅಂತ ಸಚಿವಾಲಯವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಸರ್ಕಾರದ ಸಮಸ್ತ ನೀತಿ ನಿಯಮಗಳು ಆ ಸಚಿವಾಲಯದಲ್ಲಿನೇ ರೂಪಣೆಯನ್ನು ಮಾಡಿ ಜಾರಿಗೆ ಬರ್ತವೆ. ಸೊ ಅದಕ್ಕಾಗಿ ಸಚಿವಾಲಯವನ್ನು ನೀತಿಗಳನ್ನು ರೂಪಿಸ್ತಕ್ಕಂಥ ಬೌದ್ಧಿಕ ಕೇಂದ್ರ ಅಂತ ಕರೀತಾರೆ. ಪ್ರಶ್ನೆ 40 ಬಂತು, ಸರ್ಕಾರದ ಆಯಾ ಇಲಾಖೆಯ ರಾಜಕೀಯ ಮುಖ್ಯಸ್ಥರು ಯಾರಾಗಿರ್ತಾರೆ? ಆಯಾ ಇಲಾಖೆಯ ರಾಜಕೀಯ ಮುಖ್ಯಸ್ಥರು ಮಂತ್ರಿಗಳೇ ಇರ್ತಾರೆ, ಆದರೆ ಸರ್ಕಾರದ ಆಯಾ ಇಲಾಖೆಗಳ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಿರ್ತಾರೆ? ಸೊ ಸರ್ಕಾರದ ಆಯಾ ಆಡಳಿತ ಇಲಾಖೆಯ ಮುಖ್ಯಸ್ಥರೇ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಕರಿತೀವಿ, ಅವರಿರ್ತಾರೆ. ಇನ್ನು ಸೊ ಕಾನೂನು ಸುವ್ಯವಸ್ಥೆಗಳು ಬರ್ತಾವಲ್ಲ, ಇವುಗಳು ಯಾವ ಪಟ್ಟಿಯಲ್ಲಿ ಬರ್ತವೆ? ಅದು ಕೇಂದ್ರನೋ ಅಥವಾ ರಾಜ್ಯನೋ ಅಥವಾ ಸಮವರ್ತಿನೋ? ಈ ಕಾನೂನು ವ್ಯವಸ್ಥೆ ಅಂತಕ್ಕಂಥದ್ದು ಏನು ಬರ್ತದಪ್ಪ ಅಂದರೆ ಇದು ರಾಜ್ಯ ಪಟ್ಟಿಯಲ್ಲಿ ಬರ್ತದೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ. ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ದಯಮಾಡಿ ಇದನ್ನು ಲೈಕ್ ಮಾಡ್ಬೋದು, ತಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಸೊ ಬಹಳಷ್ಟು ವಿಡಿಯೋಗಳಿದ್ದಾವೆ, ತಮಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನೋಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ವಿಡಿಯೋದ ಅನಿಸಿಕೆಗಳನ್ನು, ಏನಾದರೂ ಸಂದೇಹಗಳಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ. ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ.